ಹಲೋ ಫ್ರೆಂಡ್ಸ್ ಇವತ್ತು ನಾನು ತುಂಬ ಸುಲಭವಾಗಿ ಹೇಗೆ ಮೆಣಸು ಬೆಳೆಯಬಹುದು ಅನ್ನೋ ಒಂದು ವಿಡಿಯೋ ನಿಮಗೆ ಇದ್ದೀನಿ ಮೊದಲು ಚೆನ್ನಾಗಿ ಒಣಗಿದ ಮೆಣಸನ್ನು ತೆಗೆದುಕೊಂಡು ಅದನ್ನು ಪುಡಿ ಮಾಡಿ ಅದರ ಒಳಗಿರುವ ಸೀಡ್ಸನ್ನು ಸಪ್ರೇಟ್ ಮಾಡಿ ಸ್ಪ್ರೆಡ್ ಮಾಡಬೇಕು ಮಣ್ಣಿನ ಮೇಲೆ ಸ್ಪ್ರೆಡ್ ಮಾಡಿದರೆ ಸಾಕು ನೋಡಿ ಒಂದು ವಾರದೊಳಗೆ ಅದು ಮೊಳಕೆ ಒಡೆಯುತ್ತದೆ ನೋಡಿ ಈ ವಿಡಿಯೋದಲ್ಲಿ ತೋರಿಸ್ತಿದ್ದಾರಲ್ಲ ಹಾಗೆ ಮೊಳಕೆ ಒಡೆಯುತ್ತದೆ ಹಾಗೆಯೇ ಒಂದು ತಿಂಗಳಲ್ಲಿ ಮೂರರಿಂದ ನಾಲ್ಕು ಇಂಚು ಎತ್ತರಕ್ಕೆ ಬೆಳೆಯುತ್ತದೆ ನೋಡಿ ಇದು ಒಂದು ತಿಂಗಳ ಗಿಡ ಈ ರೀತಿ ಬೆಳೆದ ಗಿಡವನ್ನು ನೀವು ಈಸಿಯಾಗಿ ಬಾಸ್ಕೆಟ್ ಅಥವಾ ಮಣ್ಣಿಗೆ ಡೈರೆಕ್ಟಾಗಿ ಪ್ಲಾಂಟ್ ಮಾಡಬಹುದು ಬಾಸ್ಕೆಟ್ಗೆ ಹಾಕುವುದಾದರೆ ಮಣ್ಣು ಕಾಂಪೋಸ್ಟ್ ಮತ್ತು ಮರಳನ್ನು ಮಿಶ್ರಣ ಮಾಡಿ ಹಾಕುವುದು ತುಂಬ ಉತ್ತಮ ಈ ರೀತಿ ಮಾಡಿ ನೀವು ನಿಮ್ಮ ಮನೆಯ ಹತ್ತಿರ ಎರಡು ಅಥವಾ ಮೂರು ಬಾಸ್ಕೆಟ್ ಮಾಡಿದರೆ ನಿಮ್ಮ ಮನೆಗೆ ಬೇಕಾದಷ್ಟು ಮೆಣಸು ನೀವು ಈಸಿಯಾಗಿ ಬೆಳೆಯಬಹುದು ಈ ರೀತಿ ಪ್ಲಾಂಟ್ ಮಾಡಿದ ಮೇಲೆ ಮೂರು ತಿಂಗಳಲ್ಲೇ ಇದರ ಫಸಲು ಸ್ಟಾರ್ಟ್ ಆಗುತ್ತದೆ ವರ್ಷದಲ್ಲಿ ಮೂರು ಸಲ ಮೆಣಸು ದೊರೆಯುತ್ತದೆ ಈ ರೀತಿ ಮೆಣಸಿನ ಗಿಡವನ್ನು ಬೆಳೆದರೆ ಈ ಗಿಡದ ಲೈಫ್ ಟೈಮ್ ಬಂದು ಹತ್ತರಿಂದ ಹನ್ನೆರಡು ವರ್ಷ ಇರುತ್ತದೆ ಈ ರೀತಿ ನಿಮ್ಮ ಮನೆಯ ಹತ್ತಿರ ಒಂದು ಅಥವಾ ಎರಡು ಗಿಡ ಬೆಳೆದರೆ ನಿಮ್ಮ ಮನೆಯ ಬಳಕೆಗೆ ಬೇಕಾದಷ್ಟು ಮೆಣಸು ಇದರಿಂದಲೇ ನೀವು ಪಡೆಯಬಹುದು ಈ ಮೆಣಸು ಆರೋಗ್ಯಕ್ಕೂ ಕೂಡ ತುಂಬ ಉತ್ತಮವಾದದು ಹಾಗಾಗಿ ಒಂದು ಅಥವಾ ಎರಡು ಗಿಡ ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು